ಈಗ ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬೋದು ಅರಸೀಕೆರೆ? ಬಟ್ಟು ಅದ್ರದಷ್ಟು ಅನುಭವ ಇಲ್ಲ ನಮಗೆ, ಯಾರು ಬರ್ತಾರೆ ನಿಮ್ಗೆ ಇಲ್ಲಿ ಇಲ್ಲ ಇಲ್ಲಿನ ಇದು ನೋಡಿದ್ರೆ ಯಾರು ಎಮ್ ಎಲ್ ಎ ಆಗ್ಬೋದು ಅದು ನಾವು ಆ ಥರ ಹೇಳಕ್ಕೆ ಬರಲ್ಲಣ್ಣ. ಅದು ಆ ಥರ ಏನು ಬೇಡ, ನಿಮ್ಗೆ ಅನ್ಸೋದು ಹೇಳಿ, ಅದು ಇದು ಲೆಕ್ಕನೇ ಬರಲ್ಲ. ನಿಮ್ಗೇನು ಅನ್ಸುತ್ತೆ ಹೇಳಿ? ಏನು ಸಂತೋಷ್ ಕುಮಾರ್ ಬರ್ಬೋದು, ಸಂತೋಷ್ ಅವ್ರು ಬರ್ಬೋದಾ ಬಿ ಜೆ ಪಿಯಿಂದ? ಅಂದ್ರೆ ಅವ್ರಿಗೆ ಟಿಕೆಟ್ ಆಗಿದೆಯಾ? ಆಗಿದೆ ಬಿಡಿದ್ರೆ ನಮ್ಮನ್ನು ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ಮಾಡ್ತಾರೆ ಅನ್ಸುತ್ತೆ ಅವರು, ಶಿವಲಿಂಗೇಗೌಡರು ಟಫ್ ಕಾಂಪಿಟೇಷನ್ ಅನ್ಸುತ್ತಾ? ಅದು ಸ್ವಲ್ಪ ನಮ್ಗೆ ಅದಷ್ಟಾಗಿ ಅನಿಸ್ತಾ ಇಲ್ಲ ಅವ್ರ ಬಗ್ಗೆ ಕೆಲವೇ ಒಂದುಗಳು ಮಾಹಿತಿಗಳಿಂದ. ಯಾಕಂದು ಅವ್ರಿಗೂ ಭಾಳ ಬೇಜಾರಾಯಿತು. ಏನು ಬೇಜಾರು ಮಾಡಿದ್ದಾರೆ? ಏ ನಾವು ಅವ್ರ ಮನೆ ಹತ್ರಕ್ಕೆ ಹೋದಾಗ ಕೆಲವೇ ಒಂದುಗಳನ್ನು ಹೆಣ್ಣು ಹೆಣ್ಮಕ್ಳು ಒಂದು ಒಂಥರ ಏನೋ ನೀರಿನ ವಿಷಯಕ್ಕೆ ಮಾತಾಡೋಕೆ ಹೋದಾಗ ಏನೋ ಒಂದೆರಡು ಮಾತಾಡಿದ್ರು. ಯಾರು ಮಾಡಿದ್ದ ಆ ಥರ? ಅವ್ರ ಎಮ್ ಎಲ್ ಎನೇ. ಎಮ್ ಎಲ್ ಎನಾ? ಓಕೆ. ನೀರಿನ ವಿಚಾರಕ್ಕೆ ಹೋದಾಗ ನೀವೇ ಎರಡು ಮೂರು ಸಲ ನಿಮ್ಮ ಏರಿಯಾದಲ್ಲಿ ಯಾರು ನೀರು ಕುಡಿಯಲ್ವ, ನೀವೇ ಒಬ್ಬರನ್ನ ಕುಡಿಯೋದು ಅಂತವರು. ಪಾಪ ನೀವು ಪಾಪ ದಿನಗೂಲಿ ಕೆಲಸ ಮಾಡ್ತೀರಾ, ದಿನ ದುಡಿತೀರಾ, ನಿಮ್ಮಂಥವ್ರಿಗೆ ಹಂಗಂದ್ರೆ ಎಮ್ ಎಲ್ ಎ ಅಂದಿದ್ದು ಭಾಳ ಬೇಜಾರಾಗಿದೆ. ನೋವಾಗುತ್ತೆ ಅಲ್ವಾ? ಏಕೆ ಈಗ ನಮ್ಮ ನಾವೇನೋ ಕಷ್ಟ ಅಂತ ನಾವು ಕೇಳಕ್ಕೆ ಹೋದು, ಅದಕ್ಕೆ ಸ್ಪಂದಿಸಲಿಲ್ಲ ನೀವು. ಹೌದು, ಈಗ ಎಲೆಕ್ಷನ್ ಬರ್ತಾ ಇದೆ. ಓ ಸರ್, ಯಾರು ಗೆಲ್ತಾರೆ? ನಾವು ಇದು ಸರ್, ಜೆ ಡಿ ಎಸ್. ಜೆ ಡಿ ಎಸ್? ಈಗ ಅವರು ಶಿವಲಿಂಗೇಗೌಡರು ಕಾಂಗ್ರೆಸ್ ಬಿಟ್ಟರಲ್ಲ, ಅದು ಜೆ ಡಿ ಎಸ್? ನೀವು ಇಲ್ಲ, ಅವ್ರು ಇನ್ನೂ ಬಂದಿಲ್ಲಲ್ಲ, ಬರ್ತಾರೆ ಅಂತ ಆಗಿದೆಯಲ್ಲ. ಹಂಗಾದ್ರೆ ಕಾಂಗ್ರೆಸ್ ಹೋಗ್ತೀನಿ. ಹಂಗೆ ನೀವು ಕಾಂಗ್ರೆಸ್, ಅವ್ರು ಹೋಗ್ತಾರೆ ನೀವ್ಯಾಕೆ ಹೋಗ್ತೀರಾ? ನಾವು ಹೋಗ್ತೀವಿ. ಜೆ ಡಿ ಎಸ್ ಅಂದ್ರೆ ತಾನೆ ನಿಮ್ಗೆ ಅಭಿವೃದ್ಧಿ ಆಗಿರೋದು? ಇಲ್ಲ ಸರ್, ಅದು ಆಗಿರೋದೇ ಗೊತ್ತು. ಈಗ ಅವ್ರು ಒಳ್ಳೆ ವ್ಯಕ್ತಿಲ್ಲ ಸರ್. ಯಾರು ಶಿವಲಿಂಗೇಗೌಡರು ಒಳ್ಳೆ ವ್ಯಕ್ತಿನ? ಹ್ಮ್. ಅಭಿವೃದ್ಧಿ ಕೆಲ್ಸಗಳು ನಿಮ್ಗೆ ಏನೇನು ಬೇಕು ಕೈಗೆ ಸಿಗ್ತಾರಾ? ಎಲ್ಲ ಎಲ್ಲ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಮದುವೆ ಎಲ್ಲ ಮಾಡ್ತಾರೆ, ನೀವು ಮದುವೆ ಆಯ್ತು ಆಗಿದೆಯಾ? ಈಗೇನು ಕುಮಾರಣ್ಣ ಬೇರೆ ಹೇಳ್ಬಿಟ್ಟವ್ರು ಅಂತಲ್ಲ, ಮದುವೆಗ ರೈತರಿಗೆಲ್ಲ 2.5 ಲಕ್ಷ ಕೊಡ್ತೀನಿ, ಇನ್ನೊಂದು ಈಗ ಆಗೋದಲ್ವ, ನೀವು ಕಾಯ್ಕೊಂಡ್ರೆ 2 ಲಕ್ಷ ಸಿಗೋದಲ್ವಾ? ಮಿಸ್ ಮಾಡ್ಕೊಬಿಟ್ರಲ್ಲ ನೋಡಿ, ಇನ್ನೊಂದು ಅಂತ ಗೊತ್ತಿಲ್ಲ. ಹ್ಞೂ, ಸರ್, ಅದಾದ್ಮೇಲೆ ತಾನೇ ಗೊತ್ತಾಗೋದು. ರೈತರ ಮಕ್ಕಳು ಯಾರ್ಯಾರು ಮದುವೆ ಆಯ್ತಾರೆ ಅವ್ರಿಗೆ 2 ಲಕ್ಷ ಕೊಡ್ತಾರಂತೆ. ಏನ, ನಾನು ರೈತರ ಮಗ, ನನಗೂ 2 ಲಕ್ಷ, ನಂಗೆ 5 ಲಕ್ಷ ಕೊಡಬೇಕು. ಸೊ ಈಗ ಎಲೆಕ್ಷನ್ ಬರ್ತಾಯ್ತೆ. ಹಾಂ ಸರ್, ಯಾರು ಗೆಲ್ತಾರೆ ಈಗ? ಸರ್ ಗೊತ್ತಿಲ್ಲ ಸರ್, ಯಾರು ಗೆಲ್ತಾರೆ ಅಂತ ಏನಂತ ಹೇಳಾನೆ. ಹೌದಾ? ಹಾಂ. ಈಗ ನಿಮಗೆ ಗೊತ್ತಿಲ್ಲ, ಇಲ್ಲಿ ಅರಸೀಕೆರೆಲ್ಲ ಯಾರು ಗೆಲ್ಬೋದು ಸರ್? ಅದನ್ನ ಹೇಳೋಕ್ಕಾಗಲ್ಲ, ಅರಸೀಕೆರೆ ಅಂದರೆ ನೀವು ಹೇಳ್ತೀರಾ ಅಂತ ನಾನು ಬಂದಿದ್ದು. ಶಿವಲಿಂಗೇಗೌಡರು ಕೆಲಸ ಮಾಡಿದ್ದಾರೆ, ಮಾಡಿದ್ಮೇಲೆ ಏನು ಪ್ರಾಬ್ಲಮ್? ಅವ್ರಿಗೆ ಗೆಲ್ಬೋದು, ಅದನ್ನು ಹೇಳಿ ಮತ್ತೆ, ನಂಗೆ ಗೊತ್ತಿಲ್ಲ ಅಂತ ಹೆಂಗನ್ಬಿಟ್ರಿ? ಅಲ್ಲ ಹೇಳಿದ್ದು, ಈ ಕೆಲಸ ಮಾಡಿದ್ರೆ ನಂಬರ್ ಕೊಡ್ತೀರಾ ಅವ್ರಿಗೆ? ಸರ್ 10 ಕತ್ತು ಕೊಡ್ತೀವಿ. 10 ಕತ್ತು ಕೊಡ್ತೀವಿ. ನೋಡಿರಿ, ಒಂದು ರೌಂಡ್ ಹೋಗೋಣ, ಕರ್ಕೊಯ್ತೀನಿ ನಮ್ಮನ್ನ. ಬನ್ನಿ ಸರ್. ಸೊ ಇವತ್ತಿನ ಎಪಿಸೋಡು ಅರಸೀಕೆರೆಯಲ್ಲಿ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಇದೇ ಗಾಡಿಯಿಂದ ಪಕ್ಕದ ಕ್ಷೇತ್ರಕ್ಕೆ ಹೋಗ್ತೀವಿ. ಬಟ್ ನಾವು ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ, ನೀವು ಹೆಲ್ಮೆಟ್ ಹಾಕೊಳ್ಳಿ. ಥ್ಯಾಂಕ್ ಯು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.